ಸರ್ ಒಂದು ಚರ್ಚೆ ಆಗ್ತಿದೆ ಓವರ್ ಆಗಿ ಅವೆಲ್ಲ ಬುಳ್ಳೆ ಬುಡ್ರಿ ಎಲ್ಲ ಸುಮ್ಮನೆ ಏನೇನೋ ಕಟ್ಕೊಂಡು ಇದ್ ಮಾಡ್ಬೇಡ್ರಿ ಎಲ್ಲಾರು ಎಲ್ಲ ಕಾಲಕ್ಕೆ ಎಲ್ಲಾರು ಇದಲ್ರಿ ಯಾರು ಯಾರು ಇದೇನಲ್ರಿ ಅವ್ರವ್ರ ಕಾಲ ದೇವರಾಜರ್ಸು ಇವಾಗ ಅದೇ ಹೇಳ್ತೀವ ನಿಲಿಂಗಪ್ಪನವ್ರಿಗೆ ಅದೇ ಹೇಳ್ತೀವ ವೀರೇಂದ್ರ ಪಾಟೀಲ್ ಗದ್ದೆ ಎಲ್ಲ ಬಿಡ್ರಿ ನೀವು ಮಾಡೋದು ಒಂದೊಂದು ಬಿಡ್ರಿ ಯಾರು ಅನಿವಾರ್ಯ ಅಲ್ರಿ ಪಾರ್ಟಿಗೆ ನಾನು ಅನಿವಾರ್ಯ ಅಲ್ರಿ ಅವ್ರವ್ರು ಸಿಕ್ಕಿರ್ತಕ್ಕಂಥ ಒಂದು ಇದನ್ನು ಅವ್ರವ್ರು ಉಪಯೋಗಿಸ್ಕೋಬೇಕಾದ ಅವ್ರವ್ರ ಧರ್ಮ ಅವ್ರನ್ನ ಯಾರು ತೆಗೆದುಬಿಟ್ಟವ್ರೆ ಏನು ಅವ್ರಿಗೆ ಮೂಲೆ 82 ವರ್ಷ ಏನು ಮೂಲೆ ಗುಂಪಾಗಿದ್ದಾರೆ ಅವ್ರ ನಾಯಕತ್ವದಲ್ಲಿ ಎಲೆಕ್ಷನ್ ಮಾಡಲಿಲ್ವ ಅಲ್ಲ ಮಾಡಲಿವ ಹೇಳಿ ಸುಮ್ಮನೆ ಏನೋ ಒಂದು ಹೇಳ್ತೀನಿ ಯಾವಾಗೂ ಇನ್ನೊಬ್ಬರನ್ನು ಕೂಡ ನೋಡಿರಿ ಹಂಗಾಗಿದ್ದಕ್ಕೆ ನಾವು ಹಿಂಗಾಗಿರೋದು ನೀವುಗಳದಕ್ಕೆ ಒಂದು ಸ್ವಲ್ಪ ಕಾರಣ ಯಡಿಯೂರಪ್ಪನವ್ರು ಹೇಳಿದ್ದಾರೆ ನಿಮ್ಮ ಹತ್ರ ಬಂದು ನನಗೆ ಮೂಲೆ ಗುಂಪು ಮಾಡಿಬಿಟ್ಟವ್ರೆ ಅಂತ ಹೇಳಿದ್ದಾರೆ ಹೇಳಿ ಸುಮ್ಮನೆ ಏನೋ ಮಾತಾಡ್ತೀರಾ ನೀವು ಅದೇನೋ ಕೆಟ್ಟೋದಲ್ಲ ಮೇಲೆ 78 ಅನ್ನೋಗೆ ಸೋತೋದ ತಕ್ಷಣ ಎಲ್ಲ ಮುಗಿದೋಯ್ತು ಅಂತನಾ 60 ತಿಂಗಳು ರೀ ಪ್ರತಿಯೊಂದಕ್ಕೂ ಕಾಲ ಇರೋದು ಯಡಿಯೂರಪ್ಪನವ್ರಿಗೆ ಏನು ಗೊತ್ತಿಲ್ವ ಇದು ಬಿಜೆಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೌದಪ್ಪ ಅವ್ರದ್ದೇನು ಕೊಟ್ಟಿದ್ದಾರೆ ಗಿಫ್ಟು 80% ಗಿಫ್ಟೇನೆ ಕೊಡೋ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದಾರಲ್ಲ ಪಾಪ ಹಳ್ಳಿ ಜನಕ್ಕೆ ಎಷ್ಟು ಗೊತ್ತು 4 ಕೆಜಿ 5 ಕೆಜಿ ಅಕ್ಕಿ ಯಾವ ಹೋದಾಗೆಲ್ಲ 2 ಕೆಜಿ ಅಕ್ಕಿ ಕೊಡ್ತಾಯಿದ್ರು ಕೊಡಲಿಲ್ಲ 2000 ಒಂದು ಏನು ಒಬ್ಬರಿಗೆ 2000 ಕೊಡ್ತೀನಿ ಅಂತವ್ರೆ ಜನಗಳಿಗೆ ಮುಗ್ಧತೆ ಇದೆ ಅವ್ರಿಗೆ ಇವತ್ತು ಏನಾದ್ರು ಓಟ್ ಬಂದಿದೆ ಜಾಸ್ತಿ ಅಂದರೆ ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋನು ಗ್ಯಾರಂಟಿನೇ ವರದಾನ ಮತ್ತೆ ವರದಾನ ಆಗಿಲ್ಲದ್ರೆ ಇನ್ನೇನಾಗಿದೆ ಹೇಳಿ ವರದಾನ ಆಗಿದೆ ಚೆನ್ನಾಗಿ ಅವರು ಏನು ಕ್ಯಾಶ್ ಮಾಡ್ಕೊಂಡಿದ್ದಾರೆ ಬಟ್ ಮೋದಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಗ್ಯಾರಂಟಿ ಯಾವುದೂ ವರ್ಕೌಟ್ ಆಗಲ್ಲ ಸರಿಯಪ್ಪ ಅದು ಜನ ತಿಳ್ಕೊಬೇಕಾದ್ರೆ ಇಟ್ ವಿಲ್ ಟೇಕ್ಸ್ ಇಸ್ ಓನ್ ಟೈಮ್ ಅಲ್ವಾ ಸರ್ ಹಾಗೆ